ರಾಜ್ಯದಲ್ಲೇ ಪ್ರಥಮವಾಗಿ ಮಂಡ್ಯ ಜಿಲ್ಲೆಯ ಎಚ್ ಮಲ್ಲಿಗೆರೆ ಗ್ರಾಮದಲ್ಲಿ ಬರೋಬ್ಬರಿ ನೂರು ಕೋಟಿ ರು ವೆಚ್ಚದಲ್ಲಿ ಇಪ್ಪತ್ತು ಎಕರೆ ಪ್ರದೇಶದಲ್ಲಿ ಗಾಂಧಿ ಗ್ರಾಮ ನಿರ್ಮಾಣವಾಗುತ್ತಿದೆ ಗುಜರಾತ್ನ ಅಹಮದಾಬಾದ್ ಹಾಗೂ ತಮಿಳುನಾಡಿನ ಮಧುರೈ ಬಳಿ ದೇಶದಲ್ಲೇ ಮೂರನೇ ಮತ್ತು ರಾಜ್ಯದ ಮೊದಲ ಗಾಂಧಿ ಗ್ರಾಮ ಎನ್ನುವ ಹೆಗ್ಗಳಿಕೆಗೆ ಎಚ್ ಮಲ್ಲಿಗೆರೆ ಪಾತ್ರವಾಗುತ್ತಿದೆ ಇದರ ಅಂಗವಾಗಿ ಗಾಂಧಿ ಜಯಂತಿ ಪ್ರಯುಕ್ತ ವಿದ್ಯಾ ಸಂಸ್ಥೆಯ ವಿವಿಧ ಸಂಸ್ಥೆಯ ಮುಖ್ಯಸ್ಥರು ಸಿಬ್ಬಂದಿಗಳು ನಗರದ ವಿವಿಧ ಪ್ರಗತಿಪರ ಸಂಘಟನೆಯ ಮುಖಂಡರು ಶ್ರಮದಾನ ಶಿಬಿರ ನಡೆಸಿದರು ಮಂಡ್ಯದ ಗಾಂಧಿ ಎಂದೇ ಹೆಸರಾದ ದಿವಂಗತ ಜಿ ಮಾದೇಗೌಡರ ಹೋರಾಟ ಮತ್ತು ಪ್ರಯತ್ನದ ಫಲವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಗಾಂಧಿ ಗ್ರಾಮ ರೂಪುಗೊಳ್ಳುತ್ತಿದೆ ಮಂಡ್ಯ ನಗರದಲ್ಲಿ ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್ ಮೂಲಕ ಮೊದಲ ಬಾರಿಗೆ ಗಾಂಧಿ ಭವನ ನಿರ್ಮಿಸಿದ್ದ ಜಿ ಮಾದೇಗೌಡರು ಗಾಂಧಿ ಗ್ರಾಮ ನಿರ್ಮಾಣದ ಕನಸು ಕಂಡಿದ್ದರು ಇದಕ್ಕಾಗಿ ಜಾಗ ನೀಡುವಂತೆ ಮಾದೇಗೌಡರು ಹತ್ತಾರು ವರ್ಷಗಳ ಕಾಲ ಹೋರಾಟ ನಡೆಸಿದ್ದರು ಎರಡು ಸಾವಿರದ ಹದಿಮೂರರಲ್ಲಿ ಸಿಎಂ ಆಗಿದ್ದ ಸಿದ್ದರಾಮಯ್ಯ ಅವರಿಗೆ ದಿವಂಗತ ಜಿ ಮಾದೇಗೌಡರು ಮನವಿ ಸಲ್ಲಿಸಿದ ಮೇರೆಗೆ ಎಚ್ ಮಲಿಗೆರೆ ಗ್ರಾಮದಲ್ಲಿ ಇಪ್ಪತ್ತು ಎಕರೆ ಜಮೀನು ಮಂಜೂರು ಮಾಡಿದ್ದರು ಇದೀಗ ಯೋಜನೆ ಬಹುತೇಕ ಅಂತಿಮ ಘಟ್ಟ ತಲುಪಿದೆ ನೂರು ಕೋಟಿ ರು ವೆಚ್ಚದಲ್ಲಿ ಈ ಯೋಜನೆಗೆ ಹಿಂದೆ ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿ ಅವರು ಎರಡು ಕೋಟಿ ರು ಬಿಡುಗಡೆ ಮಾಡಿದ್ದರು ಇದರಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ನಿರ್ಮಾಣವಾಗಿದೆ ಜಾಗದ ಸುತ್ತ ಅರಣ್ಯ ಇಲಾಖೆ ನೆಡುತೋಪು ಯೋಜನೆಯಡಿ ತಂತಿ ಬೇಲಿ ಹಾಕಲಾಗಿದೆ ಗಾಂಧಿ ಜಯಂತಿ ಅಂಗವಾಗಿ ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷ ಮಧುಜಿ ಮಾದೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಇಂದು ಇಪ್ಪತ್ತು ಎಕರೆ ಪ್ರದೇಶದಲ್ಲಿ ಹಮ್ಮಿಕೊಂಡಿದ್ದ ಶ್ರಮದಾನ ಶಿಬಿರದಲ್ಲಿ ಪರಿಸರ ಜಾಗೃತಿ ವೇದಿಕೆ ರೋಟರಿ ಭಾರತಿನಗರ ಸುಧಾಮೂರ್ತಿ ನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇನ್ನರ್ ವೀಲ್ ಸಂಸ್ಥೆ ಮಂಡ್ಯ ಅನನ್ಯ ಆರ್ಟ್ ಆಸರೆ ಸೇವಾ ಟ್ರಸ್ಟ್ ರಂಗಭೂಮಿ ಕಲಾವಿದರ ಸಂಘ ಕನ್ನಡ ಸಾಹಿತ್ಯ ಪರಿಷತ್ ಸಮತ ಸೈನಿಕ ದಳ ಹೀಗೆ ಅನೇಕ ಸಂಘ ಸಂಸ್ಥೆಗಳು ಪಾಲ್ಗೊಂಡು ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಗಾಂಧಿ ಗ್ರಾಮದಲ್ಲಿ ಗ್ರಾಮೀಣರು ಬಳಸುವ ಬಹುಪಾಲು ವಸ್ತುಗಳನ್ನು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ತಯಾರಿಸಿ ಕನಿಷ್ಠ ದರದಲ್ಲಿ ಮಾರಾಟ ಮಾಡುವುದು ವ್ಯಕ್ತಿ ಮತ್ತು ಗ್ರಾಮಗಳನ್ನು ಸ್ವಾವಲಂಬಿಗಳಾಗಿಸುವುದು ಖಾದಿ ಗ್ರಾಮೋದ್ಯೋಗ ಗುಡಿ ಕೈಗಾರಿಕೆಗಳ ಸ್ಥಾಪನೆ ಔಷಧಿ ಸಸ್ಯಗಳನ್ನು ಬಳಸುವುದು ಆಯುರ್ವೇದಿಕ್ ಔಷಧಿ ಮತ್ತು ಕಾಲೇಜು ಸ್ಥಾಪನೆ ಜೇನು ಕೃಷಿ ಮೀನು ಸಾಗಾಣಿಕೆ ವಸ್ತು ಸಂಗ್ರಹಾಲಯ ವೃದ್ಧಾಶ್ರಮ ಪಶುಸಂಗೋಪನೆ ಕರಕುಶಲ ತರಬೇತಿ ದೇಶಿ ಕ್ರೀಡೆಗಳು ಧ್ಯಾನ ಮಂದಿರ ಸ್ಥಾಪನೆ ಹೀಗೆ ಹತ್ತು ಹಲವು ಯೋಜನೆಗಳನ್ನು ಟ್ರಸ್ಟ್ ಕಾರ್ಯರೂಪಕ್ಕೆ ತರಲು ಮುಂದಾಗಿದೆ